ಜೊತೆ ಬಹಳ ಆತ್ಮೀಯರಾಗಿದ್ದರು. ನಮ್ಮ ಮತ್ತು ಇತ್ತೀಚೆಗಂತೂ ನಮ್ಮ ಜಿಲ್ಲೆಯ ಉಸ್ತುವಾರಿಯನ್ನು ಕೂಡ ಸಚಿವರು ಕೂಡ ಅವರಾಗಿದ್ದರು. ಯಾವಾಗಲೂ ಕೂಡ ನಮ್ಮ ಜೊತೆ ಮಾತಾಡುವಾಗ ಭಾಳಷ್ಟು ಅವರು ಒಂದು ಸಲಿಗೆಯಿಂದ ಇವತ್ತು ನಮ್ಮ ಜೊತೆ ಮಾತನಾಡುವಂಥ ಸ್ವಭಾವ. ಹೀಗಾಗಿ ಇದು ಸುದ್ದಿ ಏನಿದೆ ಅತ್ಯಂತ ಆಘಾತಕಾರಿ ಅಂತ ಸುದ್ದಿ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈಗ ನಾವು ಟಿ ವಿಯಲ್ಲಿ ನೋಡಿದ ಮೇಲೆ ಈ ಸುದ್ದಿಯನ್ನು ತಿಳ್ಕೊಂಡ ಮೇಲೆ ಬಹುಶಃ ಎಲ್ಲರಿಗೂ ಕೂಡ ದಿಗ್ಗಮಾಗಿದೆ. ಉಮೇಶ್ ಕತ್ತಿಯವರು ಹೃದಯಾಗತದಿಂದ ನಿಧನ ಹೊಂದಿದ್ದಾರೆಂದ ಸುದ್ದಿ ಕೇಳಿ ಎಲ್ಲರಿಗೂ ಕಳ ಅತೀವ ಶೋಕ ಉಂಟಾಗಿದೆ. ಉಮೇಶ್ ಕತ್ತಿಯವರು ಸುಮಾರು 7 ಬಾರಿ ಶಾಸಕರಾಗಿ ಅವರ ಇಡೀ ವಯಸ್ಸಿನಲ್ಲಿ 25ನೇ ವರ್ಷಕ್ಕೆ ತುಂಬಿದಾಗು ಶಾಸಕರಾಗಿ ಇವತ್ತು ಸಚಿವರಾಗಿ ಕೆಲಸ ಮಾಡಿದಂಥವ್ರು. ನಮಗೆ ಭಾಳ ದೊಡ್ಡ ಆಘಾತ ಆಗಿದೆ. ಬಹುಶಃ ಯಾರೂ ಕೂಡ ಇದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಒಂದು ಸುದ್ದಿ ಕೇಳಿ ಬಹುಶಃ ಎಲ್ಲರಿಗೂ ಕೂಡ ಆಘಾತ ಆಗಿದೆ. ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ, ಅವರ ಆತ್ಮಕ್ಕೆ ಭಗವಂತ ಪ್ರಶಾಂತಿಯನ್ನು ನೀಡಲಿ, ಅವ್ರ ಕುಟುಂಬ ವರ್ಗಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ.